हेलो स्टूडेंट आर्मीज, वेलकम बैक टू दीक्षा वेदांत चैनल। दिस इज योर मास्टर टीचर नव्या। एंड इवत बंदु नान याके वीडियो मारता दिने अंदरे रीसेंटली केलन स्टूडेंट्स बंदु नन हेळिद्रु दैट मैम नान टाइम टेबल एल्ला आक्ता इदिनि अदर तक्कनंते आई एम इवन दे आर स्टेइंग मोटिवेटेड आल्सो टू स्टडी। ओदोदक्केल्ल इंट्रेस्ट इरुत्ते, ओदो कुत्कोंतारे, बट देन कॉन्सेंट्रेट माडक आगता इल्ल। सो कॉन्सेंट्रेट माडोदरल्ली प्रॉब्लम फेस माड्ता इद्दारे। हेगाद्रू मैम याके अंत गोत्तागता इल्ल अंत ओंदु स्टूडेंट हेळिद्रु। एंड इन्नोंदु स्टूडेंट हेळ्तु दैट मैम नानु ओदोक्केल्ल कुत्कोंतीनि, ओदुतीनि, ओके कवर् माड्तीनि, एंड फस्ट टाइम रिवैस ಮಾಡಬೇಕಾದ್ರೆ ತುಂಬ ಅಷ್ಟೊಂದು ಟಾಪಿಕ್ಸ್ ನೆನಪಿರಲ್ಲ, ಈವನ್ ಸೆಕೆಂಡ್ ಟೈಮ್ ರಿವೈಸ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ರೀಕಾಲ್ ಮಾಡೋದ್ರಲ್ಲಿ ಅಂತ ಹೇಳ್ತಾ ಇದ್ರು। ಸಿ ಯು ನೋ ವಾಟ್, ಒಂದು ಸಲ ನೀವು ಚೆನ್ನಾಗಿ ಕಾನ್ಸಂಟ್ರೇಟ್ ಇಟ್ಟು ಓದಾದ್ಮೇಲೆ ನೀವು ಮತ್ತೆ ಫಸ್ಟ್ ರಿವಿಷನ್ ಟೈಮಲ್ಲಿ ಓಕೆ ಒಂದು ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ನ ಮರಿಬೋದು, ಬಟ್ ಸೆಕೆಂಡ್ ರಿವಿಷನ್ ಟೈಮಲ್ಲಿ ಅಷ್ಟು ಮರೆಯೋ ಚಾನ್ಸೇ ಇರಲ್ಲ। ಸೊ ಇನ್ ಕೇಸ್ ಸೆಕೆಂಡ್ ರಿವಿಷನ್ ಟೈಮಲ್ಲಿ ಏನಾದರೂ ತುಂಬ ನಿಮಗೆ ಟಾಪಿಕ್ಸ್ಗಳನ್ನ ಮಿಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಷ್ಟು ಕಾನ್ಸಂಟ್ರೇಟ್ ಇಟ್ಟು ಓದಿಲ್ಲ। ಈವನ್ ಕಾನ್ಸಂಟ್ರೇಟ್ ಇಟ್ಟು ಓದಿದ್ರೂ ಆ ಟಾಪಿಕ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಜಸ್ಟ್ ಮಗ್ ಅಪ್ ಮಾಡಿದ್ರೆ ಈ ಥರ ಇಶ್ಯೂ ಆಗುತ್ತೆ। ಅದಲ್ಲದೆ ನಾನು ಐ ಈವನ್ ಆಸ್ ದೆಮ್ ದಟ್, ಜನರಲಿ ಅವ್ರಿಗೆ ಹೇಳಬೇಕಾದ್ರೆ ಐ ಆಸ್ ದೆಮ್ ದಟ್ ಓಕೆ ನೀವು ಫ್ರೀ ಟೈಮ್ನಲ್ಲಿ ಏನು ಮಾಡ್ತೀರ, ಓದೋ ಕೂತ್ಕೊಂತೀರ, ಓಕೆ ಫೈನ್, ಆಫ್ಟರ್ ದಟ್ ಬ್ರೇಕ್ ತೊಗೊಂಡ್ರಲ್ಲ, ಬ್ರೇಕ್ ತೊಗೊಂಡಾಗ ಏನು ಮಾಡ್ತೀರಾ ಅಂತ ಐ ಆಸ್ಟ್। ಅದರಲ್ಲಿ ಒನ್ ಸ್ಟೂಡೆಂಟ್ ಹೇಳ್ತು ದಟ್ ಮ್ಯಾಮ್ ಐ ಲಿಸನ್ ಟು ಸಾಂಗ್, ಐ ಎಂಜಾಯ್ ಲಿಸನಿಂಗ್ ಟು ಸಾಂಗ್ ಅಟ್ ಹೈ ವಾಲ್ಯೂಮ್ ಅಂತ। ನಾನು ಅದಕ್ಕೆ ಕೇಳಿದೆ ಓಕೆ ಸಾಂಗ್ ಕೇಳಿದೆ ಯಾವ ವಾಲ್ಯೂಮಲ್ಲಿ ಅಂದರೆ ಹೈ ವಾಲ್ಯೂಮಲ್ಲಿ, ಆವಾಗಲೇ ದಟ್ ಬಿಕಾಸ್ ದೇ ಎಂಜಾಯ್ ಲಿಸನಿಂಗ್ ಟು ಸಚ್ ಮ್ಯೂಸಿಕ್ಸ್ ಅಟ್ ಹೈ ವಾಲ್ಯೂಮ್ ಇಟ್ ಸೀಮ್ಸ್ ಓಕೆ ಯು ಮೈಟ್ ಎಂಜಾಯ್ ಬಟ್ ದೆನ್ ಯು ನೋ ವಾಟ್। ಸೊ ಈ ಥರ ಅದು ಆ್ಯಕ್ಚುಲಿ ಹೈ ವಾಲ್ಯೂಮಲ್ಲಿ ಕೇಳೋದು ಬ್ರೈನ್ನ ಅಫೆಕ್ಟ್ ಮಾಡುತ್ತೆ, ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಬ್ರೈನ್ ಓಕೆ, ದಟ್ ವಿಲ್ ಡ್ಯಾಮೇಜ್ ದೋಸ್ ಬ್ರೈನ್ ಸೆಲ್ಸ್ ಆಯಿತಾ, ಬಿಕಾಸ್ ಆಫ್ ವಿಚ್। ಸೊ ಅದಂತೇನೆ ಅಲ್ಲ, ವಿತೌಟ್ ಯುವರ್ ನಾಲೆಜ್, ಸ್ಟೂಡೆಂಟ್ಸ್ಗಳಿಗೆ ಬಂದು ಗೊತ್ತಾಗಲ್ಲ, ಸೊ ವಿತೌಟ್ ದೇರ್ ನಾಲೆಜ್ ಅವರಿಗೆ ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಿಚ್ ಆರ್ ಆ್ಯಕ್ಚುಲಿ ಅಫೆಕ್ಟಿಂಗ್ ದೇರ್ ಬ್ರೈನ್ ಓಕೆ। ಸೊ ದೇರ್ ಆರ್ ಸರ್ಟನ್ ಹ್ಯಾಬಿಟ್ಸ್ ದಟ್ ಆರ್ ಆ್ಯಕ್ಚುಲಿ ಡ್ಯಾಮೇಜಿಂಗ್ ಯುವರ್ ಬ್ರೈನ್। ಸೊ ಅದು ಯಾವ ಹ್ಯಾಬಿಟ್ಸ್ ಅಂತ ಗೊತ್ತಿರಬೇಕು ನಿಮಗೆ, ಆ್ಯಂಡ್ ಇನ್ ಕೇಸ್ ವಿತೌಟ್ ಯುವರ್ ನಾಲೆಜ್ ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ದೋಸ್ ಹ್ಯಾಬಿಟ್ಸ್ ದೆನ್ ಪ್ಲೀಸ್ ಅವಾಯ್ಡ್ ಓಕೆ। ಸೊ ಯಾವ್ದಪ್ಪ ಅಂತಂದರೆ ಸ್ಟೇಯಿಂಗ್ ಇನ್ ಡಾರ್ಕ್ ಟೂ ಮಚ್। ಸಿ ತುಂಬ ಹೊತ್ತು ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೇನಂದರೆ ಜಾಸ್ತಿ ಬೆಳಕಿಗೆ ಹೋಗೋಲ್ಲ, ಕಾಟನ್ ಎಲ್ಲ ಕ್ಲೋಸ್ ಮಾಡಿಟ್ಕೊಂಡು ಲ್ಯಾಂಪ್ ಅದು ಇದು ಎಲ್ಲ ಸ್ಟಡಿ ಲ್ಯಾಂಪ್ ಇರುತ್ತೆ ಅದರಲ್ಲಿ ಓದೋದು। ಸಿ ಆದಷ್ಟು ಡ್ಯೂರಿಂಗ್ ಡೇ ಟೈಮ್ ಒಳ್ಳೆ ಬ್ರೈಟ್ ಲೈಟ್ ಇರಬೇಕಾದ್ರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಇಟ್ ಇಸ್ ಗುಡ್, ಯು ವಿಲ್ ಫೀಲ್ ಆ್ಯಕ್ಟಿವ್। ಸಿ ಒನ್ ಡೇ ಕಷ್ಟ ಆಗ್ಬೋದು, ಎರಡನೇ ದಿನ ಕಷ್ಟ ಆಗ್ಬೋದು, ಬಟ್ ದೆನ್ ತುಂಬ ಕತ್ಲಲ್ಲಿ ಕುತ್ಕೊಂಡು ಓದೋದನ್ನು ಅವಾಯ್ಡ್ ಮಾಡಿ, ಆದಷ್ಟು ಬೆಳಕಲ್ಲಿ ಕುತ್ಕೊಂಡು ಓದಿ। ನೈಟ್ ಟೈಮ್ಸ್ ಓಕೆ ಫೈನ್, ಸ್ವಲ್ಪ ಬ್ರೈಟಾಗಿರಬೇಕು, ಅದ್ರ ಜೊತೆಗೆ ಬೇಕಾದ್ರೆ ನೀವೇನೋ ಸ್ಟಡಿ ಲ್ಯಾಂಪ್ ಇಟ್ಕೊತೀರಾ ಅಂದರೆ ಓಕೆ ಫೈನ್ ಇಟ್ಕೊಳ್ಳಿ। ಆ್ಯಂಡ್ ನೀವು ಇನ್ಸ್ಟಾನೆಲ್ಲ ನೋಡ್ಬೋದು ದಟ್ ಬುಕ್ ತೆಗೆದಿಟ್ಕೊಂಡು ಜಸ್ಟ್ ಒಂದು ಲ್ಯಾಂಪ್ ಮಾತ್ರ ಇರುತ್ತೆ, ಕತ್ಲೆ ರೂಮಲ್ಲಿ ಕುತ್ಕೊಂಡು ಓದುತ್ತಾ ಇರ್ತಾರೆ। ಸಿ ಅದೆಲ್ಲ ಫೋಟೋ ಲೈಕ್ ವೀಡಿಯೋ ಮಾಡೋದಕ್ಕೆ ರೀಲ್ಸ್ ಮಾಡೋದಕ್ಕೆ ಅದೊಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಅದಕ್ಕೆ ಅವ್ರಂಗೆ ಮಾಡ್ತಾರೆ, ಬಟ್ ದೆನ್ ಒಂದು ಸ್ವಲ್ಪ ಬ್ರೈಟ್ ಇರಬೇಕು ನಿಮ್ಮ ಸುತ್ತ ಓಕೆ। ಇನ್ ಕೇಸ್ ನೈಟ್ ಟೈಮ್, ಇನ್ ಕೇಸ್ ಇಫ್ ಯು ಆರ್ ಇನ್ ಸಮ್ ಹಾಸ್ಟೆಲಲ್ಲಿ ಇರ್ಬೋದು ಇಲ್ಲ ಪಿ ಜಿನಲ್ಲಿ ಇರ್ಬೋದು ಅಂದ್ಕೊಳ್ಳಿ, ಆ ಟೈಮ್ನಲ್ಲಿ ಓಕೆ ಇಫ್ ಸಮ್ವನ್ ಇಸ್ ಸ್ಲೀಪಿಂಗ್ ಆ ಟೈಮ್ನಲ್ಲಿ ನೀವು ಓಕೆ ಫೈನ್ ಟು ಮೇ ಬಿ 2 to 3 hours ನೀವು ಇದು ಸ್ಟಡಿ ಲ್ಯಾಂಪ್ನ ಇಟ್ಕೊಂಡು ಓದ್ಕೊಳ್ಳಿ ಓಕೆ ಫೈನ್। ಆ ಟೈಮ್ನಲ್ಲಿ ಇನ್ನೊಂದು ರೂಮ್ ಮೇಟ್ ಬಂದು ಯೂಶ್ವಲಿ ಲೈಟ್ ಆನ್ ಮಾಡಬೇಡ, ಆ ಥರ ಕಿರಿಕಿರಿ ಎಲ್ಲ ಇರತ್ತಲ್ಲ, ಆ ಟೈಮಲ್ಲಿ ಸ್ಟಡಿ ಲ್ಯಾಂಪ್ ಇಟ್ಕೊಳ್ಳಿ, ಬಟ್ ನಾಟ್ ಆಲ್ ದ ಟೈಮ್। ಕೆಲವೊಂದು ಸ್ಟೂಡೆಂಟ್ಸ್ ಮನೇಲಿರ್ತಾರೆ, ಮನೇಲಿ ಇತ್ಕೊಂಡು ಎಲ್ಲ ಲೈಟ್ನ ಆಫ್ ಮಾಡಿಬಿಟ್ಟು ಸ್ಟಡಿ ಲ್ಯಾಂಪಲ್ಲಿ ಓದಿರ್ತಾರೆ, ಆ ಥರ ಸ್ಟೂಡೆಂಟು ಇದ್ದಾರೆ। ಸೊ ಅದಕ್ಕೆ ಏನು ಗೊತ್ತಾ, ಸಿ ತುಂಬ ಹೊತ್ತು ಡಾರ್ಕ್ನಲ್ಲಿ ಇರಬೇಡಿ, ಆದಷ್ಟು ಸಿ ನ್ಯಾಚುರಲ್ ಲೈಟ್ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಓಕೆ। ಬಿಕಾಸ್ ತುಂಬ ಹೊತ್ತು ಕತ್ಲಲ್ಲಿ ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಇಟ್ ವಿಲ್ ಅಫೆಕ್ಟ್ ದ ಸ್ಲೀಪ್ ಸೈಕಲ್ ಓಕೆ, ಅದು ಸ್ಲೀಪ್ ಸೈಕಲ್ನ ಅಫೆಕ್ಟ್ ಮಾಡುತ್ತೆ, ಆ್ಯಂಡ್ ಇಟ್ ವಿಲ್ ಇವೆಂಚುಲಿ ಡ್ಯಾಮೇಜ್ ಯುವರ್ ಬ್ರೈನ್ ಓಕೆ। ಆ್ಯಂಡ್ ಇನ್ನೊಂದೇನು, ಪುವರ್ ಸ್ಲೀಪಿಂಗ್ ಹ್ಯಾಬಿಟ್ಸ್। ಎಷ್ಟೊಂದು ಸ್ಟೂಡೆಂಟ್ಸ್ ಬಂದು ಆಲ್ರೆಡಿ ಓಕೆ ಇಫ್ ದರ್ ಇನ್ 10th ಸ್ಟ್ಯಾಂಡರ್ಡ್ 11th ಈ ಏಜ್ನಲ್ಲಿ ಸ್ಟಾರ್ಟ್ ಮಾಡ್ಕೊತಾರೆ ನಿದ್ದೆ ಕಟ್ಟೋದು ಅದೆಲ್ಲ, ಸಿ ತುಂಬ ನಿದ್ದೆ ಕಟ್ಟೋದ್ರಿಂದ ಏನಾಗಲ್ಲ, ಫೈನಲಿ ಇಟ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್ ಆ್ಯಂಡ್ ನಿಮಗೆ ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ, ಓದಿರೋ ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳೋದ್ರಲ್ಲಿ ಕಷ್ಟ ಆಗುತ್ತೆ। ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು, ಅಟ್ಲೀಸ್ಟ್ 6 to 7 hours ನಿದ್ದೆ ಮಾಡಲೇಬೇಕು, ಅದಕ್ಕಿಂತ ಕಮ್ಮಿ ಮಾಡಿದ್ರೆ ತುಂಬ ಕಷ್ಟ, ಇಟ್ ವಿಲ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್ ಓಕೆ। ಸೊ ನಾನು ಇನ್ನೊಂದು ಸ್ಟೂಡೆಂಟ್ ಬಂದು ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿದೆ ಅಲ್ಲ, ಅವ್ರಿಗೆ ಬಂದು ಏನು ಜಾಸ್ತಿ ಸರಿ ನಿದ್ದೆ ಮಾಡಲ್ಲ, ಹಾರ್ಡ್ಲಿ 4-5 hours ನಿದ್ದೆ ಮಾಡೋದಷ್ಟೇ, ನಿದ್ದೆ ಬರಲ್ವಂತೆ ನೋಡಿ, ಆ್ಯಂಡ್ ಓದುತ್ತಾ ಇರ್ತಾರೆ ಇಲ್ಲ ಅಂದರೆ ಫೋನ್।
ಸೊ ಅದನ್ನು ಅವಾಯ್ಡ್ ಮಾಡಬೇಕು. ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು, ಸಿಕ್ಸ್ ಟು ಸೆವೆನ್ ಅವರ್ಸ್ ನಿದ್ದೆ ಮಾಡಲೇಬೇಕು. ಅದರ್ವೈಸ್ ಅದೇ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಓದಿರೋದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸಿ ಆಲ್ವೇಸ್ ಯು ವುಡ್ ಹ್ಯಾವ್ ನೋಟಿಸ್ಡ್, ಏನು ಗೊತ್ತಾ, ಮಲ್ಗಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ ಆಲ್ರೆಡಿ ಇನ್ ಪ್ರೀವಿಯಸ್ ವೀಡಿಯೋಸ್ನಲ್ಲೆಲ್ಲ ಹೇಳಿದ್ದೀನಿ ದಟ್ ಎಂಟೈರ್ ಡೇ ನೀವು ಏನು ಓದಿರ್ತಿರೋ ಅದನ್ನು ಬಿಫೋರ್ ಕ್ಲೋಸಿಂಗ್ ದ ಯುವರ್ ಸ್ಟಡೀಸ್, ಬಿಫೋರ್ ಏನು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಒನ್ಸಲಿ ರಿವೈಸ್ ಮಾಡಬೇಕು. ದಟ್ ಈಸ್ ರಿವಿಷನ್ ನಂಬರ್ ಒನ್. ಸಿ 3 to 4 ಟೈಮ್ ರಿವಿಷನ್ ಮಾಡಬೇಕು ಅಂತ ಹೇಳಿದ್ದೆ, ರೈಟ್? ಸೊ ಫಸ್ಟ್ ರಿವಿಷನ್ ಯಾವಾಗ ಮಾಡಬೇಕು, ವಿತ್ ಇನ್ 24 hours. ಸೊ ಏನು ಮಾಡಿ, ಬೆಳಗ್ಗೆಯಿಂದ ಓದಿರ್ತಿರಲ್ಲ, ಎಂಡ್ ಆಫ್ ದ ಡೇ ಏನು ಮಾಡಬೇಕು, ರಿವೈಸ್ ಮಾಡಬೇಕು. ರಿವೈಸ್ ಮಾಡಿಬಿಟ್ಟು ದೆನ್ ಯು ಶುಡ್ ಗೋ ಟು ಬೆಡ್. ಸೊ ಅವಾಗ ನೀವು ನಿದ್ದೆ ಮಾಡೋಕ್ಕಿಂತ ಮುಂಚೆ ರಿವೈಸ್ ಮಾಡಿರ್ತಿರಲ್ಲ, ಸೊ ನೈಟ್ ಟೈಮ್ ನೀವು ಮಲಗಿದಾಗ ಏನಾಗುತ್ತೆ, ಸೊ ಅದು ನಿಮ್ಮ ಮೆಮೊರಿನಲ್ಲಿ, ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಚೆನ್ನಾಗಿ ಅದು ಇದಾಗುತ್ತೆ, ರಿಟೈನ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಡೇ ಇನ್ ದ ಮಾರ್ನಿಂಗ್ ವೆನ್ ಯು ವೇಕ್ ಅಪ್ ಟ್ರೈ ಟು ರೀಕಾಲ್ ತುಂಬ ಚೆನ್ನಾಗಿ ನೆನಪಾಗುತ್ತೆ. ಓಕೆ, ಸೊ ಇದಾಗಬೇಕಂದ್ರೆ ನೀವು 6 to 7 hours ಸ್ಲೀಪ್ ಬೇಕೇ ಬೇಕು. ಓಕೆ, ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕನ್ಸ್ಯೂಮಿಂಗ್ ಟೂ ಮಚ್ ಆಫ್ ಶುಗರ್. ಎಸ್, ಸಿ ಸ್ಟೂಡೆಂಟ್ಸ್ ಬಂದು ಓಕೆ ನಿದ್ದೆ ಕಟ್ಟಬೇಕು, ನೈಟೆಲ್ಲ ಕುತ್ಕೊಂಡು ಓದಬೇಕು ಅಂತ ತುಂಬ ಟೀ ಕುಡಿಯೋದು, ಕಾಫಿ ಕುಡಿಯೋದು, ದಟು ವಿತ್ ಶುಗರ್ ಅದೆಲ್ಲ ಒಳ್ಳೆಯದಲ್ಲ. ಶುಗರ್ ಕೂಡ ಸಿ ದರ್ ಇಸ್ ಎಲ್ಲದಕ್ಕೂ ಒಂದು ಆಪ್ಟಿಮಮ್ ಲೆವೆಲ್ ಅಂತ ಇರುತ್ತೆ. ತುಂಬ ಜಾಸ್ತಿನೂ ಕಷ್ಟನೇ, ತುಂಬ ಕಮ್ಮಿನೂ ಕಷ್ಟನೇ. ಯು ಶುಡ್ ಮೇಂಟೈನ್ ದಟ್ ಲೆವೆಲ್. ಆದಷ್ಟು ಅವಾಯ್ಡ್ ಶುಗರ್ನ ಅವಾಯ್ಡ್ ಮಾಡಿದ್ರೆ ಒನ್ಸ್ ಇನ್ ಅ ವೇ ಓಕೆ ಫೈನ್. ತುಂಬ ಶುಗರ್ ತಿನ್ನೋದ್ರಿಂದನೂ ಸಹ ಇಟ್ ವಿಲ್ ಅಫೆಕ್ಟ್ ದ ಬ್ರೈನ್ ಫಂಕ್ಷನಿಂಗ್. ನಿಮಗೆ ಅಷ್ಟು ಚುರುಕಾಗಿರೋಕ್ಕೆ ಬಿಡಲ್ಲ, ಅದನ್ನು ಆ ಶಾರ್ಪ್ನೆಸ್ನ ಕಮ್ಮಿ ಮಾಡುತ್ತೆ ಯಾವುದು, ಶುಗರ್. ಆ್ಯಂಡ್ ಆಲ್ಸೋ ಸೋಷಲ್ ಐಸೋಲೇಷನ್, ಇದೆಲ್ಲದ್ರ ಜೊತೆಗೆ ನಾನು ಏನು ಹೇಳ್ತಿದ್ದೆ ನಿಮಗೆ, ಆಲ್ವೇಸ್ ಓದಿ, ಓದಾದ್ಮೇಲೆ ಮಧ್ಯೆ ಬ್ರೇಕ್ ತೊಗೊಂಡ್ರೆ ಏನು ಮಾಡಬೇಕು, ಫೋನ್ ಜಾಸ್ತಿ ನೋಡೋಕೆ ಹೋಗ್ಬೇಡಿ, ಫೋನ್ನ ಸೈಡಲ್ಲಿ ಇಟ್ಬಿಡಿ. ಆ್ಯಂಡ್ ಐದರ್ ಟೇಕ್ ಅ ನ್ಯಾಪ್, ಇಲ್ಲ ಗೋ ಫಾರ್ ಅ ವಾಕ್, ಆರ್ ಈಟ್ ಫ್ರೂಟ್ಸ್, ಡ್ರಿಂಕ್ ವಾಟರ್, ಇಲ್ಲ ಟಾಕ್ ಟು ಯೋ ಫ್ಯಾಮಿಲಿ ಮೆಂಬರ್ಸ್, ಕೂತಿರ್ತಾರೆ ತಾನೇ, ಹೋಗಿ ಅವ್ರ ಹತ್ರ ಮಾತಾಡ್ಕೊಂಬನ್ನಿ, ಇಲ್ಲ ಫ್ರೆಂಡ್ಸ್ಗಳ ಜೊತೆ ಮಾತಾಡಿ. ಹೇಳಿದ್ದೆ ಅಲ್ಲ ಫ್ಯಾಮಿಲಿ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೂ ಹೇಳಿದ್ದೆ, ರೈಟ್? ನಾನು ನಿಮಗೆ ಒಂದು ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೆ, ಅದರಲ್ಲೂ ಸಹ ಹೇಳಿದ್ದೀನಿ ಆ ಎಕ್ಸ್ಟ್ರಾ ವರ್ಕ್ ಎಕ್ಸ್ಟ್ರಾ ಅವರ್ಸ್ನಲ್ಲಿ ಏನು ಮಾಡಬೇಕು, ಯು ಶುಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಆಸ್ ವೆಲ್. ಸಿ ನಿಮಗೂ ಒಂದು ಸೋಷಿಯಲ್ ಲೈಫ್ ಬೇಕು, ಯಾವಾಗಲೂ ಜಸ್ಟ್ ಸ್ಟಡೀಸ್ ಒಂದು ಸಪ್ರೇಟಾಗಿ ಕುತ್ಕೊಂಡಿರೋದು ಫೋನಲ್ಲೇ ಇರೋದು ಅಲ್ಲ. ಸೊ ಅದು ಕೂಡ ಇನ್ಡೈರೆಕ್ಟ್ಲಿ ಇಟ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್. ತುಂಬ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಂಬಿಟ್ರೆ ದಟ್ ವಿಲ್ ಆಲ್ಸೋ ಡ್ಯಾಮೇಜ್ ಯುವರ್ ಬ್ರೈನ್. ಓಕೆ, ಆ್ಯಂಡ್ ಟೂ ಮಚ್ ಆಫ್ ಸ್ಕ್ರೀನ್ ಟೈಮ್, ಅದು ತುಂಬ ಸ್ಕ್ರೀನ್ ನೋಡ್ತಾ ಇರೋದು. ಸಿ ನಿಮಗೆ ಈ ಫೋನಲ್ಲೂ ಅಷ್ಟೇ, ನೀವು ಎನಿ ಫೋನ್ ತೊಗೊಳ್ಳಿ, ಅಲ್ಲೊಂದು ಆ್ಯಪ್ ಇದೆ, ಲೈಕ್ ಇದು ಏನು ಸೆಟ್ಟಿಂಗ್ಸ್ ಇದೆಯಲ್ಲ, ಸೆಟ್ಟಿಂಗ್ಸ್ನಲ್ಲಿ ಬೇಕಾದ್ರೆ ಮೇಲೆ ಸರ್ಚ್ ಮಾಡಿ ಸ್ಕ್ರೀನ್ ಟೈಮ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಸೆಟ್ ಮಾಡ್ಬೋದು ದಟ್ ಇನ್ ಅ ಡೇ ನಾನು 2 to 3 hours ಅಷ್ಟೇ ಸ್ಕ್ರೀನ್ನ ಯೂಸ್ ಮಾಡೋದು ಅಂತ ಸೆಟ್ ಮಾಡಿಬಿಟ್ಟು ಬಿಟ್ಬಿಡಿ. ಇನ್ ಕೇಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ, ಇವಾಗ ಬೆಳಗ್ಗೆ ನಾನು ಸೆಟ್ ಮಾಡಿಬಿಡ್ಬೇಕಾಯ್ತಾ, ಇನ್ ದಟ್ ಪರ್ಟಿಕ್ಯುಲರ್ ಡೇ ಇನ್ ಕೇಸ್ ಏನಾದರೂ 2 hours ಇಲ್ಲ 3 hours ಎಕ್ಸೀಡ್ ಆಯ್ತಂದರೆ ಅದು ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ ದಟ್ ಓಕೆ ನಿಮ್ಮ ಸ್ಕ್ರೀನ್ ಟೈಮ್ ಮುಗಿತಾ ಬಂತು ಅಂತ. ಪ್ಲಸ್ ಇಟ್ ವಿಲ್ ಆಲ್ಸೋ ಶೋ ಅ ಚಾರ್ಟ್, ಏನಂದರೆ ಅದರಲ್ಲಿ ತೋರಿಸುತ್ತೆ ದಟ್ ನೀವು ಯಾವ ಆ್ಯಪ್ಸ್ನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ. ಯು ಕ್ಯಾನ್ ಅನಲೈಸ್ ಓಕೆ ಎಲ್ಲಿ ನಿಮ್ಮದು ಟೈಮ್ ಜಾಸ್ತಿ ಹೋಗ್ತಾ ಇದೆ, ಫೋನಲ್ಲಿ ಯಾವ ಆ್ಯಪ್ನ ಜಾಸ್ತಿ ಯುಟಿಲೈಸ್ ಮಾಡ್ತಾ ಇದ್ರೆ ಎಲ್ಲ ಡೇಟಾ ಕೊಡುತ್ತೆ. ಯು ಕ್ಯಾನ್ ಟ್ರೈ ದಟ್ ಆ್ಯಂಡ್ ಅವಾಯ್ಡ್ ಸ್ಕ್ರೀನ್ ಟೈಮಿಂಗ್. ಅದು ಕೂಡ ಏನು ಮಾಡುತ್ತೆ, ನಿಮ್ಮ ಬ್ರೈನ್ ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ, ಬಿಕಾಸ್ ಆಫ್ ವಿಚ್ ನಿಮ್ಮದು ಲಾಜಿಕಲ್ ರೀಸನಿಂಗ್ ಆ ಎಬಿಲಿಟಿ ಅದೆಲ್ಲ ಕಮ್ಮಿ ಆಗುತ್ತೆ, ಅಷ್ಟು ಶಾರ್ಪಾಗಿರೋಕ್ಕಾಗಲ್ಲ. ಓಕೆ, ಆ್ಯಂಡ್ ಆಲ್ಸೋ ನಿಮ್ಮ ಮೆಮೊರಿ ಪವರ್ನ ಅಫೆಕ್ಟ್ ಮಾಡುತ್ತೆ, ಪ್ಲಸ್ ನಿಮಗೆ ಕಾನ್ಸಂಟ್ರೇಟ್ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಾಸ್ ಮಾಡುತ್ತೆ. ಓಕೆ, ಆ್ಯಂಡ್ ದೆನ್ ದಟ್ಸ್ ವಾಟ್ ಬ್ಲಾಸ್ಟಿಂಗ್ ಯುವರ್ ಹೆಡ್ ಫೋನ್ಸ್ ಆನ್ ಹೈ ವಾಲ್ಯೂಮ್, ಫುಲ್ ವಾಲ್ಯೂಮಲ್ಲಿ ಹೈ ವಾಲ್ಯೂಮಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಡೈರೆಕ್ಟಾಗಿ ಬ್ರೈನ್ಗೆ ಅಫೆಕ್ಟ್ ಮಾಡುತ್ತೆ ಅದು. ಇಟ್ ಈಸ್ ವೆರಿ ಡೇಂಜರಸ್ ದಿಸ್ ಒನ್, ನೋ ಇಟ್ ಈಸ್ ವೆರಿ ಡೇಂಜರಸ್, ಪ್ಲೀಸ್ ಅವಾಯ್ಡ್ ಇಟ್. ಸಿ ಸಾಂಗ್ಸ್ ಕೇಳಿ, ನಾನು ಕೇಳಬೇಡಿ ಅಂತ ಇಲ್ಲ, ಆ ಒಂದು ವಾಲ್ಯೂಮ್ ಇರುತ್ತೆ, ಆ ವಾಲ್ಯೂಮ್ ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಯು ಕ್ಯಾನ್ ಲಿಸನ್ ಟು ದಟ್ ಸಾಂಗ್. ಓಕೆ ಫೈನ್, ಮ್ಯೂಸಿಕ್ ಇರ್ಬೋದು, ಈವನ್ ದರ್ ಆರ್ ಸೋ ಮೆನಿ ರಿಲ್ಯಾಕ್ಸಿಂಗ್ ಮ್ಯೂಸಿಕ್, ಓಕೆ ಅದನ್ನು ಕೇಳಿಸ್ಕೊಳ್ಳಿ, ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ನಿಮಗೆ. ಹಾಗಂದ್ಬಿಟ್ಟು ಹೈ ವಾಲ್ಯೂಮಲ್ಲ, ಲೋ ವಾಲ್ಯೂಮಲ್ಲಿ, ಲೋ ಇಲ್ಲಾಂದ್ರೂ ಅಟ್ ಲೀಸ್ಟ್ ಮೀಡಿಯಮ್, ಅಷ್ಟು ತುಂಬ ಹೈ ಇಟ್ಕೊಬಾರ್ದು. ಅದರ್ವೈಸ್ ಅದು ನೀವು ಕಿವಿಗೆ ಹಾಕೊಂಡಿರ್ತೀರಲ್ಲ ಅದು ಕೂಡ ತುಂಬ ಹೊತ್ತು ಹಾಕ್ಕೊಬಾರ್ದು, ಮೀಡಿಯಮ್ ವಾಲ್ಯೂಮ್ ಆದರೂ ಪರವಾಗಿಲ್ಲ, ಜಾಸ್ತಿ ಹೊತ್ತು ಕಿವಿನಲ್ಲಿ ಹಾಕ್ಕೊಳ್ಬಾರ್ದು. ಓಕೆ, ಇದನ್ನು ದಯವಿಟ್ಟು ಅವಾಯ್ಡ್ ಮಾಡಿಬಿಡಿ. ಆ್ಯಂಡ್ ದೆನ್ ಬ್ಯಾರ್ಲಿ ಮೂವಿಂಗ್ ಥ್ರೂ ಔಟ್ ದ ಡೇ, ಸಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಓದುತ್ತಾ ಇದ್ರೂ ಏನಾಗುತ್ತೆ, ನಿಮಗೆ ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ
ಕಷ್ಟ ಆಗುತ್ತೆ. ಆವಾಗ ಆವಾಗ ಮಧ್ಯ ಬ್ರೇಕ್ ತಗೊಂಡಾಗ ಸ್ವಲ್ಪ ಓಡಾಡಬೇಕು. ಅದಕ್ಕೆ ನಾನು ಏನು ಹೇಳಿದೆ, ಐ ಗೋ ಫಾರ್ ಅ ವಾಕ್ ಆರ್ ಟೇಕ್ ಅ ನ್ಯಾಪ್ ಆ್ಯಂಡ್ ಒಂದು ಜಾಗದಿಂದ ಇನ್ನೊಂದು ಜಾಗ ಒಂದು ಸ್ವಲ್ಪ ಹೋಗಿ ಪೇರೆಂಟ್ಸ್ ಜೊತೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ. ಆ್ಯಂಡ್ ನಿಮಗೂ ಅದು ನಿಮ್ಮ ಕಂಟ್ರೋಲ್ ಇರಬೇಕು, ಸೆಲ್ಫ್ ಕಂಟ್ರೋಲ್ ಇರಬೇಕು. ಅಗೇನ್ ಯು ಶುಡ್ ಗೆಟ್ ಬ್ಯಾಕ್ ಟು ಯರ್ ಸ್ಟಡೀಸ್. ಓಕೆ, ಸೊ ಏನು ಈವನ್ ಹೇಳಿದ್ದಲ್ಲ, ಇನ್ ಕೇಸ್ ನಿಮ್ಗೆ ಓದಬೇಕಾದ್ರೆ ನಿದ್ದೆ ಬಂತಂದರೆ ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಬುಕ್ ತಗೊಳ್ಳಿ, ಓಡಾಡಿಕೊಂಡು ಓದಿ. ಬೇಕಾದ್ರೆ ಬುಕ್ನ ಸೈಡಲ್ಲಿ ಇಟ್ಕೊಂಡು ಇಟ್ಬಿಡಿ, ಸೈಡಲ್ಲಿ ಇಟ್ಬಿಟ್ಟು ಏನು ಓದಿದ್ದೀರಾ ಅದನ್ನು ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಟ್ರೈ ಟು ರೀಕಾಲ್ ವಾಟ್ ಯು ಹ್ಯಾವ್ ಸ್ಟಡೀಡ್. ನೆನ್ಪು ಬರುತ್ತೆ ಆ್ಯಂಡ್ ನಿದ್ದೆನೂ ಹೋಗುತ್ತೆ. ಆ್ಯಂಡ್ ಇಟ್ಸ್ ಬಿಕಾಸ್ ನೀವು ಓದಿರೋದನ್ನ ಮತ್ತೆ ರೀಕಾಲ್ ಮಾಡ್ತಿರಲ್ಲ, ಓಡಾಡ್ಕೊಂಡು ರೀಕಾಲ್ ಮಾಡ್ತಿರಲ್ಲ. ರೀಕಾಲ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಖುಷಿ ಆಗುತ್ತೆ, ಎಸ್ ನಾನು ಆಲ್ರೆಡಿ ಈ ಟಾಪಿಕ್ಸ್ ಮುಗಿಸಿದ್ದೀನಿ. ಸೊ ಖುಷಿ ಆಗುತ್ತೆ, ಎಸ್ ಎಲ್ಲ ಚೆನ್ನಾಗಿ ನೆನಪಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಫರ್ದರ್ ಟಾಪಿಕ್ಸ್ನ ಕೂಡ ಓದಿ ಮುಗಿಸೋಣ ಅಂತ ಯು ವಿಲ್ ಫೀಲ್ ಮೋಟಿವೇಟೆಡ್. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಎಷ್ಟೊಂದು ಸ್ಟೂಡೆಂಟ್ಸ್ ಅಂದ್ಕೊಂಡಿರ್ತಾರೆ ದಾಟ್ ಓದೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೋಟಿವೇಶನಲ್ ಕೋಟ್ಸ್ ಇಲ್ಲ ಮೋಟಿವೇಶನಲ್ ವೀಡಿಯೋನ ನೋಡಿ ಓದೋಕೆ ಕೂತ್ಕೊಳ್ಳೋಣ ಅಂತ. ಬಟ್ ಈ ರಿಯಲ್ ಮೋಟಿವೇಶನ್ ಯಾವ್ದು ಗೊತ್ತಾ, ನೀವು ಓದಕ್ಕೆ ಕುತ್ಕೊಂತೀರ ವಿತೌಟ್ ಎನಿ ಮೋಟಿವೇಶನ್. ನೀವೇನು ನಿಮ್ಮದು ನಿಮ್ಮ ಗೋಲ್ನ ನೀವು ನೆನ್ಪು ಮಾಡಿಕೊಂಡು, ಓಕೆ ನೀವು ಯಾಕೆ ಈ ಎಕ್ಸಾಮ್ ತೊಗೊಂಡಿದ್ರಿ, ಯಾಕೆ ನೀವು ಓದುತ್ತಾ ಇದ್ದೀರಾ, ನಿಮ್ಗಿರತ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಇಲ್ಲ ಬೇರೆ ಎಕ್ಸಾಮ್ಸ್ ಬರಬೇಕು, ಇಲ್ಲ ಯು ವಾಂಟ್ ಟು ಗೆಟ್ ಇನ್ ಟು ಸೈನ್ಸ್ ಫೀಲ್ಡ್ ಆಗಿರ್ಬೋದು, ಇಲ್ಲ ಕಾಮರ್ಸ್ ಆಗಿರ್ಬೋದು, ನಿಮಗೊಂದು ಗೋಲ್ ಇರತ್ತೆ ಆಲ್ರೆಡಿ. ಸೊ ಆ ಗೋಲ್ನ ನೆನ್ಪು ಮಾಡಿಕೊಂಡು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ರೈಟ್? ಆ್ಯಂಡ್ ಓದಿ ಒಂದಿಷ್ಟು ಟಾಪಿಕ್ಸ್ನ ಮುಗಿಸ್ತಿರಲ್ಲ, ಆ ಮುಗಿಸ್ದಾಗ ಲೈಕ್ ವೆನ್ ಯು ಟರ್ನ್ ಬ್ಯಾಕ್, ಓಕೆ ಆಫ್ಟರ್ನೂನ್ ತಂಗ ಓದ್ಬಿಟ್ಟು ಹಾಫ್ ಅ ಡೇ ನೀವೇನು ಓದಿರ್ತೀರ ನಾನು ಹೇಳ್ದೆ ಅಲ್ಲ, ರೀಕಾಲ್ ಮಾಡಿ, ರೀಕಾಲ್ ಮಾಡಿದಾಗ ನಿಮ್ಗೆ ಖುಷಿ ಆಗುತ್ತೆ ಅನ್ನಲ್ಲ, ದಾಟ್ ಈಸ್ ರಿಯಲ್ ಮೋಟಿವೇಶನ್. ಸೊ ಹಾಗೆ ನೀವು ಚೆನ್ನಾಗಿ ಓದಿದ್ದಕ್ಕೆ ನಿಮಗೆ ಆ ಸಬ್ಜೆಕ್ಟ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಓಕೆ ಇವಾಗ ಇಷ್ಟು ಓದಿದ್ದೀನಲ್ಲ ಇನ್ ರಿಮೈನಿಂಗ್ ಕೂಡ ಮುಗಿಸ್ಬಿಡೋಣ ಅಂತ, ದಾಟ್ ಈಸ್ ಆ್ಯಕ್ಚುಲಿ ರಿಯಲ್ ಮೋಟಿವೇಶನ್. ಒನ್ಸ್ ಯು ಗೆಟ್ ಸ್ಟಾರ್ಟೆಡ್ ಆಫ್ಟರ್ ದಟ್ ಯು ವಿಲ್ ಗೆಟ್ ಮೋಟಿವೇಟೆಡ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಮೋಟಿವೇಶನ್ ಹುಡ್ಕೊಂಡು ಕುತ್ಕೊಂಡ್ರೆ ಇಟ್ ವುಡ್ ರಿಯಲಿ ಟೇಕ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓಕೆ, ಕ್ಲಿಯರ್? ಆಮೇಲೆ ಕನ್ಸ್ಯೂಮಿಂಗ್ ಟೂ ಮಚ್ ಆಫ್ ನೆಗೆಟಿವ್ ನ್ಯೂಸ್. ಸಿ ತುಂಬ ನೆಗೆಟಿವಿಟಿ ಆದಷ್ಟು ಅದೇ ಟಾಕ್ಸಿಸಿಟಿನ ಅವಾಯ್ಡ್ ಮಾಡಿ. ನೆಗೆಟಿವ್ ಸಿ ಈವನ್ ನಿಮ್ಮ ಜೊತೆ ನೀವೇನು ಮಾತಾಡ್ತಿರಲ್ಲ ದಟ್ ಆಲ್ಸೋ ಮ್ಯಾಟರ್. ಸೆಲ್ಫ್ ಟಾಕ್ ಆಲ್ವೇಸ್ ಪಾಸಿಟಿವ್ ಆಗಿ ಮಾತಾಡಬೇಕು. ಈವನ್ ಫಾರ್ ಅ ಫನ್ ಯು ಶುಡ್ ನಾಟ್ ಟೆಲ್ ದಟ್. ಇವಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀರ, ಅವಾಗ ಅಯ್ಯೋ ನಾನು ಯಾಕಪ್ಪ ಅಷ್ಟು ಮಾರ್ಕ್ಸ್ ತೆಗೀಲಿ, ನಾನು ಅಷ್ಟು ತೆಗಿತೀನಾ. ನಿಮಗೆ ನೀವು ಆ ಥರ ಫನ್ ಕೂಡ ಮಾಡಬಾರ್ದು. ಇಟ್ ಈಸ್ ಲೈಕ್ ನೀವೇ ಹೇಳ್ತಾ ಇದ್ದೀರ ದಟ್ ಯು ಆರ್ ನಾಟ್ ಕೇಪಬಲ್ ಆಫ್. ದೆನ್ ಆರ್ ಸರ್ಟನ್ ಸ್ಟೂಡೆಂಟ್ಸ್ ಹ್ಯಾವ್ ಸೀನ್ ಅಯ್ಯೋ ನಾನು ಯಾಕೆ ಅಷ್ಟು ತಗಿಲಿ, ನಾನು ಯಾಕೆ ಅಷ್ಟು ಮಾಡ್ತೀನಿ, ನಾನು ಅಷ್ಟೆಲ್ಲ ಮಾಡ್ತೀನಾ, ನನ್ನ ಕೈಯಲ್ಲಿ ಆಗತ್ತಾ. ಯು ಡೌಟ್ ಯುವರ್ ಸೆಲ್ಫ್, ದಟ್ ಈಸ್ ಆಲ್ಸೋ ನೆಗೆಟಿವಿಟಿ ಟೈಪೇನೆ. ಯು ಶುಡ್ ಬಿ ಪಾಸಿಟಿವ್. ಸಿ ಪಾಸಿಟಿವ್ ಯೋಚನೆ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗಲ್ಲ. ಎಸ್ ಐ ವಿಲ್ ಡೂ ದಟ್, ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಐ ವಿಲ್ ಗೆಟ್ ಇನ್ ಟು ದಟ್ ಕಾಲೇಜ್, ಪರ್ಟಿಕ್ಯುಲರ್ ಕಾಲೇಜ್ ನಿಮ್ಗಿರತ್ತಲ್ಲ ಡ್ರೀಮ್ ಕಾಲೇಜ್, ಐ ವಿಲ್ ಗೆಟ್ ಇನ್ ಟು ಮೈ ಡ್ರೀಮ್ ಕಾಲೇಜ್. ಆ ಥರ ಎಲ್ಲ ಪಾಸಿಟಿವ್ ಆಗಿ ಹೇಳ್ಕೊಡ್ಬೇಕು ನಿಮ್ಗೇನೆ. ಆಮೇಲೆ ಏನು ಮಾಡಬೇಕು, ಯು ಶುಡ್ ಪುಟ್ ಯುವರ್ ಎಫರ್ಟ್ಸ್ ಆಲ್ಸೋ, ಯು ಶುಡ್ ರಿಮೈನ್ ಪಾಸಿಟಿವ್ ಆ್ಯಂಡ್ ಎಫರ್ಟ್ಸ್ ಕೂಡ ಹಾಗೆ ಹಾಕಬೇಕು. ಆ್ಯಂಡ್ ದೆನ್ ಯು ಸೀ ದ ಮ್ಯಾಜಿಕ್. ಓಕೆ, ಆ್ಯಂಡ್ ಹಾಗೆ ಆದಷ್ಟು ನೆಗೆಟಿವ್ ನ್ಯೂಸ್ಗಳನ್ನ ಕೂಡ ಅವಾಯ್ಡ್ ಮಾಡಬೇಕು. ಆದಷ್ಟು ಏನು ನಿಮ್ಮ ಸರೌಂಡಿಂಗ್ನ ಒಂದು ಸ್ವಲ್ಪ ಪಾಸಿಟಿವ್ ಪೀಪಲ್ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಸ್ವಲ್ಪ ಟಾಕ್ಸಿಕ್ ಆದ್ರೂ ಇಟ್ಸ್ ಓಕೆ, ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಇಗ್ನೋರ್ ದ ಟಾಕ್ಸಿಸಿಟಿ ಆ್ಯಂಡ್ ಐಡೆಂಟಿಫೈ ಗುಡ್ ಪಾಯಿಂಟ್ಸ್ ಇನ್ ದಮ್. ಒಳ್ಳೆ ಇನ್ನೊಬ್ಬರಿಂದ ಯಾವಾಗಲೂ ಒಳ್ಳೇದನ್ನು ತೊಗೊಬೇಕು. ಇನ್ ಕೇಸ್ ನೀವು ಬೇರೆಯವರಿಂದ ಹ್ಯಾಬಿಟ್ಸ್ ಯಾವ್ದಾದ್ರು ಅಡಾಪ್ಟ್ ಮಾಡ್ಕೊತಿದ್ದೀರಾ, ದೆನ್ ಒಳ್ಳೆ ಹ್ಯಾಬಿಟ್ಸ್ನ ತೊಗೊಳ್ಳಿ, ಕೆಟ್ಟ ಹ್ಯಾಬಿಟ್ಸ್ ಅಲ್ಲ. ಓಕೆ, ಕ್ಲಿಯರ್? ಸೊ ಇದಿಷ್ಟು, ದೀಸ್ ಆರ್ ಸಮ್ ಆಫ್ ದ ಹ್ಯಾಬಿಟ್ಸ್. ಇನ್ ಕೇಸ್ ವಿತೌಟ್ ಯುವರ್ ನಾಲೆಜ್ ಇದರಲ್ಲಿ ಆ ಹ್ಯಾಬಿಟ್ ಆದ್ರೂ ನೀವು ಫಾಲೋ ಮಾಡ್ತಾ ಇದ್ರೆ, ಸೊ ಗೊತ್ತಾಯ್ತಲ್ಲ ಇಟ್ ಈಸ್ ಡ್ಯಾಮೇಜಿಂಗ್ ಯುವರ್ ಬ್ರೈನ್ ಅಂತ. ಸೊ ಅವಾಯ್ಡ್ ಮಾಡಿ. ಓಕೆ, ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ಎಮ್ ವಿ ಸ್ಯಾಟ್ ಟೆಸ್ಟ್ಗೆ ರಿಜಿಸ್ಟರ್ ಮಾಡಿಲ್ವೋ, ರಿಜಿಸ್ಟರ್ ಮಾಡಿ. ರಿಜಿಸ್ಟ್ರೇಷನ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ ಆ್ಯಂಡ್ ರಿಜಿಸ್ಟ್ರೇಷನ್ ಇಸ್ ಫ್ರೀ ಆಫ್ ಕಾಸ್ಟ್. ಸಿ ಇನ್ನು ನೆಕ್ಸ್ಟ್ ವೀಕ್ ಸಹ ಟೆಸ್ಟ್ ಇದೆ, ಈ ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈವನ್ ಥರ್ಡ್, ನೈನ್ತ್ ಆ್ಯಂಡ್ ಟೆಂತ್, ನೈನ್ತ್ ಆ್ಯಂಡ್ ಟೆಂತ್ ಡಿಸೆಂಬರ್ ಕೂಡ ದೇ ಆರ್ ಕಂಡಕ್ಟಿಂಗ್ ದಿಸ್ ಟೆಸ್ಟ್ ಅಲ್ವಾ. ಸೊ ಇನ್ನು ರಿಜಿಸ್ಟ್ರೇಷನ್ ಲಿಂಕ್ ಕೂಡ ಓಪನ್ ಆಗಿದೆ, ಯು ಕ್ಯಾನ್ ರಿಜಿಸ್ಟರ್. ಆ್ಯಂಡ್ ದೀಸ್ ಆರ್ ಯುವರ್ ಆಫ್ಲೈನ್ ಸೆಂಟರ್ಸ್. ಓಕೆ, ಕ್ಲಿಯರ್? ಈ ಎಕ್ಸಾಮ್ನ ಯಾರು, ಈ ಟೆಸ್ಟ್ನ ಯಾರ್ಯಾರು ಬರಿಬೋದು ಅಂದೆ, ಈವನ್ ಇಫ್ ಯು ಆರ್ ಸ್ಟಡಿಂಗ್ ಇನ್ ಏತ್ ಸ್ಟ್ಯಾಂಡರ್ಡ್ ಇಟ್ಸ್ ಓಕೆ, ಫೈನ್, ಯು ಕ್ಯಾನ್ ರೈಟ್. ಸೊ ಇದರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋದ್ರಿಂದ ಏನಾಗುತ್ತೆ, ಯು ವಿಲ್ ಗೆಟ್ 100% ಸ್ಕಾಲರ್ಶಿಪ್ ಆನ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸಸ್. ಯಾವ್ದ್ಯಾವುದು? ಆನ್ ನೈನ್ತ್ ಆ್ಯಂಡ್ ಟೆಂತ್ ಫೌಂಡೇಶನ್, ಪ್ಲಸ್ ನಿಮಗೆ ಇನ್ ಕೇಸ್ ಯು ಆರ್ ಇನ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಆದರೂ ಪರವಾಗಿಲ್ಲ, ಯು ಕ್ಯಾನ್ ರೈಟ್ ದಿಸ್ ಟೆಸ್ಟ್. ಯು ವಿಲ್ ಗೆಟ್ ಏನು 100% ಸ್ಕಾಲರ್ಶಿಪ್ ಆನ್ ಯಾವ್ದ್ರ ಮೇಲೆ, ಜೆಇ ಆ್ಯಂಡ್ ನೀಟ್ ಫೌಂಡೇಶನ್. ಸೊ ಈ ಸ್ಕಾಲರ್ಶಿಪ್ ಜೊತೆಗೆ ಯು ವಿಲ್ ಆಲ್ಸೋ ಗೆಟ್ 3 months ಫ್ರೀ ಸಬ್ಸ್ಕ್ರಿಪ್ಷನ್ ಆಫ್ ವೇದಾಂತು ಡೌಟ್ ಆ್ಯಪ್. ಓಕೆ, ಅದರ ಜೊತೆಗೆ ಯು ವಿಲ್ ಆಲ್ಸೋ ವಿನ್ ಅ 5-day ಫುಲ್ಲಿ ಪೇಡ್ ಸ್ಪೇಸ್
research program, and you can win interesting, much more interesting prizes like drones, smart devices, telescope and all. So registration bandu free, inner link bandu active agide, description alli ide, you can register. Okay, plus idelladu jothege you will also get performance report, all India rank report kuda nimge sigutte. Okay, so yeah, all the best for your preparation. And ಏನೇ ನಿಮಗೆ ಯಾವುದೇ ಟಾಪಿಕ್ ಮೇಲೆ ವಿಡಿಯೋ ಬೇಕಂದ್ರೂ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನೀವೇನೇ ರಿಲೇಟೆಡ್ ಟು ಸ್ಟಡೀಸ್ ಏನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೋ ಯು ಕ್ಯಾನ್ ಫೀಲ್ ಫ್ರೀ ಟು ಶೇರ್. ಓಕೆ, ಸೊ ಈ ಥರ ಅದನ್ನು ಹೇಗಾದರೂ ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಯಾ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.